ಇವತ್ತು ಯಾತಿಗೋಸ್ಕರವಾಗಿ ಬೆಂಗಳೂರು ನಗರದಲ್ಲಿ ಹಲವಾರು ಪ್ರದೇಶದಲ್ಲಿ ಯುವಕರು ಸಂಘರ್ಷಕ್ಕೆ ಒಳಗಾಗ್ತಾ ಇದ್ದಾರೆ ಕರಾವಳಿ ಪ್ರದೇಶದಲ್ಲಿ ಯಾತಿಗೆ ಸಂಘರ್ಷಗಳು ನಡೀತಾ ಇದೆ ಯಥೇಚ್ಛವಾಗಿ ಯಾವ ಡ್ರಗ್ಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಯಾವ ಒಂದು ಅಫೀಮ್ಗಳನ್ನು ಆ ಡ್ರಗ್ಗಳನ್ನು ಸಪ್ಲೈ ಮಾಡಿ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಯುವಕರಿಗೆ ಪ್ರಯೋಗ ಮಾಡಿ ಅವರಿಂದ ಇವತ್ತು ಅನಾಹುತಗಳನ್ನು ಮಾಡಿಸಿ ಆ ಕುಟುಂಬಗಳು ಜನ್ಮ ಕೊಟ್ಟಂತ ತಂದೆ ತಾಯಿಂದರು ಇವತ್ತು ನೋವನ್ನು ಪಡತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಈ ರಾಜಕೀಯದ ತೆವಲುಗಳಿಗೋಸ್ಕರವಾಗಿ ಈ ರಾಷ್ಟ್ರೀಯ ಪಕ್ಷಗಳಿಂದ ನಡೀತಾ ಇರತಕ್ಕಂಥದ್ದು ಯಾವ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ದೇಶದಲ್ಲಿ ಸ್ವಚ್ಛಾಡಳಿತ ಕೊಡಬೇಕು ಅಂತ ಹೇಳಿ ಇವತ್ತೇನಾದರೂ ಈ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಡ್ರಗ್ಸ್ಗಳು ಸಪ್ಲೈ ಆಗ್ತಾ ಇದ್ರೆ ಇವತ್ತು ಹೆಚ್ಚಿನ ಒಂದು ಡ್ರಗ್ಸ್ಗಳು ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ಗಳು ಸಪ್ಲೈ ಆಗ್ತಿದ್ರೆ ಅದು ಗುಜರಾತ್ನ ಬಂದರ್ಗಳಿಂದ ಯೋಚನೆ ಮಾಡಿ ಈ ನಾಡಿನ ಜನತೆ ಧರ್ಮದ ಹೆಸರಿನಲ್ಲಿ ಇವತ್ತು ಸಂಘರ್ಷವನ್ನು ಉಂಟು ಮಾಡ್ತಾ ಇದ್ದಾರೆ ಪರಸ್ಪರ ಒಬ್ರಿಗೊಬ್ಬರು ವಿಶ್ವಾಸದಿಂದ ಬದುಕ್ತಕ್ಕಂತ ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕಾದಂತ ಇವತ್ತಿನ ಸನ್ನಿವೇಶದಲ್ಲಿ ಹಲವಾರು ರೀತಿಯ ಸುಳ್ಳು ಅಪಪ್ರಚಾರಗಳ ಮುಖಾಂತರ ನಮ್ಮ ನಮ್ಮ ನಡುವೆ ಮನಸ್ತಾಪಗಳನ್ನು ತಂದು ಜನರ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತೇನು ನಡೀತಾ ಇದೆ ಇದನ್ನು ತಿಕ್ಕರಿಸತಕ್ಕಂಥ ಕೆಲಸವನ್ನು ಈ ನಾಡಿನಲ್ಲಿ ಇವತ್ತು ನೀವು ತೆಗೆದುಕೊಳ್ಳದೆ ಇದ್ರೆ ಇವತ್ತು ಮುಂದಿನ ದಿನಗಳು ಅತ್ಯಂತ ಕೆಟ್ಟ ದಿನಗಳನ್ನು ನಾವು ನೋಡಬೇಕಾಗ್ತದೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಒಂದು ಹೊಸ ಪರಿವರ್ತನೆಯನ್ನು ಕರ್ನಾಟಕದಿಂದ ಬೆಂಗಳೂರು ನಗರದಿಂದ ತರತಕ್ಕಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ಜನತಾ ಮಿತ್ರ ಕಾರ್ಯಕ್ರಮವನ್ನು ನಾವೇನು ಏರ್ಪಾಡು ಮಾಡಿದ್ದು